ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಟಾಪಿಕ್ ಪ್ರೆಗ್ನೆನ್ಸಿ ವೇಳೆಯಲ್ಲಿ ದಾಳಿಂಬೆ ಹಣ್ಣನ್ನು ಹೆಚ್ಚಾಗಿ ತಿನ್ನೋದರಿಂದ ಆಗುವಂಥ ಬೆನಿಫಿಟ್ಸ್ ಏನಪ್ಪ ಅಂತ ತಿಳಿಸ್ತೀನಿ ಸೊ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲಾಕನನ್ನು ಪ್ರೆಸ್ ಮಾಡಿ ಸೊ ಪ್ರೆಗ್ನೆನ್ಸಿ ವೇಳೆಯಲ್ಲಿ ಹೆಚ್ಚಾಗಿ ದಾಳಿಂಬೆ ಹಣ್ಣನ್ನು ತಿನ್ನೋದರಿಂದ ಮಗು ಹುಟ್ಟಿದ ನಂತರ ಸೌಂದರ್ಯವನ್ನು ಅಥವಾ ತ್ವಚೆಯ ಕೋಮಲತೆಯನ್ನು ಹೆಚ್ಚಿಸೋದಕ್ಕೆ ಈ ಹಣ್ಣು ಸಹಾಯಕಾರಿಯಾಗಿರುತ್ತೆ ಮತ್ತು ಮಗುವಿನ ಚರ್ಮದ ಬಣ್ಣ ಮತ್ತು ಮಗುವಿನ ಬುದ್ಧಿಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಇದು ಹೆಚ್ಚಿನ ಅನುಕೂಲತೆಯನ್ನು ಹೊಂದಿದೆ ಫ್ರೆಂಡ್ಸ್ ಅಷ್ಟೇ ಅಲ್ಲ ಮಗು ಮತ್ತು ತಾಯಿಗೆ ಈ ವೇಳೆಯಲ್ಲಿ ರಕ್ತ ಮತ್ತು ಇತರ ವಿಟಮಿನ್ ಸಿ ಅಗತ್ಯವಿರುತ್ತೆ ಅದಕ್ಕೋಸ್ಕರನೇ ದಾಳಿಂಬೆ ಹಣ್ಣನ್ನು ಹೆಚ್ಚಾಗಿ ತಿನ್ನಬೇಕು ಇದರಿಂದ ತಾಯಿ ಮತ್ತು ಮಗುವಿಗೆ ಬೇಕಾದಂಥ ವಿಟಮಿನ್ಸ್ ರಕ್ತ ಪ್ರತಿಯೊಂದೊಂದು ಕೂಡ ತಾಯಿ ಮತ್ತು ಮಗುವಿಗೆ ಒದಗಿಸೋ ಅಂತಹ ಒಂದು ಗುಣವನ್ನು ಈ ದಾಳಿಂಬೆ ಹಣ್ಣು ಹೊಂದಿದೆ ತಾಯಿ ಮತ್ತು ಮಗುವಿನ ಆರೋಗ್ಯ ಕಾಪಾಡೋದಕ್ಕೂ ಕೂಡ ಇದೊಂದು ಉತ್ತಮ ಔಷಧಿ ಅಂತ ಹೇಳ್ಬೋದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಇದೊಂದು ಉತ್ತಮ ಔಷಧಿ ಕ್ಯಾನ್ಸರನ್ನು ತಡೆಗಟ್ಟುತ್ತೆ ಯಾವ ರೀತಿ ಕ್ಯಾನ್ಸರನ್ನು ತಡೆಗಟ್ಟುತ್ತೆ ಅಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗಿ ಇರೋದ್ರಿಂದ ಈ ವೇಳೆಯಲ್ಲಿ ಪ್ರೆಗ್ನೆನ್ಸಿ ವೇಳೆಯಲ್ಲಿ ಮಗು ಅಥವಾ ತಾಯಿಗೆ ಬ್ಲಡ್ ಕ್ಯಾನ್ಸರ್ ಬರೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಹಣ್ಣುಗಳನ್ನು ಹೆಚ್ಚಾಗಿ ಅದರಲ್ಲಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರುವಂಥ ಹಣ್ಣುಗಳನ್ನು ತಿನ್ನಿ ಅಂತ ಹೇಳ್ತೀವಿ ಸೊ ನೆಕ್ಸ್ಟು ಮೂತ್ರಪಿನ್ನವನ್ನು ಸ್ವಚ್ಛಗೊಳಿಸುತ್ತದೆ ಅದಷ್ಟೇ ಅಲ್ಲದೆ ಅಲರ್ಜಿಗೆ ನೈಸರ್ಗಿಕ ಪ್ರತಿರೋಧವಾಗಿದೆ ಕ್ರಿಮಿಕೀಟಗಳು ಅಥವಾ ಮುಳ್ಳುಗಳಿಂದ ಗಾಯ ಆಗೋದ್ರಿಂದ ನಿಮ್ಮ ಒಂದು ಚರ್ಮದಲ್ಲಿ ಅಲರ್ಜಿ ಸಮಸ್ಯೆ ಏನಾದ್ರು ಇದ್ದರೆ ಅಥವಾ ನಿಮ್ಗೆ ಏನಾದರೂ ಇನ್ಫೆಕ್ಷನ್ ಆದರೆ ಅದನ್ನು ತಡೆಗಟ್ಟೋದಿಕ್ಕೆ ಈ ಹಣ್ಣು ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ ಮತ್ತು ನರಗಳ ಒಳಗೆ ಶೇಖರವಾಗಿರುವಂಥ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನ ಅಂಶ ಅದೇನಿದೆ ಅದನ್ನು ತೊಲಗಿಸೋದಕ್ಕೆ ದಾಳಿಂಬೆ ಹಣ್ಣು ಬಹಳ ಇಂಪಾರ್ಟೆಂಟ್ ಸೊ ಅದಕ್ಕೋಸ್ಕರನೇ ಪ್ರೆಗ್ನೆನ್ಸಿ ವೇಳೆಯಲ್ಲಿ ತಾಯಿ ಮತ್ತು ಮಗು ಇಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಆಗಲಿ ಅಂತ ಸೊ ಪ್ರೊಮೋಗ್ರೆನೇಟ್ನ ತಿನ್ನಿ ಅಂತ ಹೇಳ್ತೀವಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ರೆಫರ್ ಮಾಡಿ ಫ್ರೆಂಡ್ಸ್ ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಧನ್ಯವಾದಗಳು